ಕಾಂಗ್ರೆಸ್ಗೆ ಖರ್ಗೆ ಅಧಿಪತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಇಫೆಕ್ಟ್ ಇದೆ ಅನ್ನೋದನ್ನ ಈಗಾಗಲೇ ಆನಂದ್ ಹೇಳ್ತಾ ಇದ್ರು ಆದ್ರೆ ಖರ್ಗೆ ಅವರ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಮಾತನಾಡೋದಾದ್ರೆ ಪ್ರಶಾಂತ್ ಅವರೇ ಸಿಎಂ ಆಗಬೇಕು ಅನ್ನೋ ತುರಿತ ಎಲ್ರಿಗೂ ಇರುತ್ತೆ ಅದು ಐವತ್ತೈವತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ಇದ್ದಾಗ ಅದೊಂದು ನಾಲ್ಕು ಜನ ಹೇಳೋವಾಗ ಇರುತ್ತೆ ಆದ್ರೆ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಮರು ಮಾತಾಡದೆ ಹಲವು ತ್ಯಾಗಗಳನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆದರೆ ರಾಜ್ಯ ರಾಜಕಾರಣದಲ್ಲಿ ದಲಿತ ಸಿಎಂ ರೇಸ್ನಿಂದ ಖರ್ಗೆ ಅವರು ಶಾಸಕ ವಾಗಿ ಔಟ್ ಆಗ್ತಾರ ಎ ಐ ಸಿ ಸಿ ಅಧ್ಯಕ್ಷರಾದರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಯಾವಾಗ ಸಿದ್ದರಾಮಯ್ಯನವರ ಜೊತೆ ಅವರ ಒಂದು ವೋಟಿಂಗ್ ನಡೆಯುತ್ತೆ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ಬಹುತೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೇನು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗಿದ್ವು ಅವರು ನಿಧಾನವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋದರು ಲೋಕಸಭೆಯ ಕಾಂಗ್ರೆಸ್ ಪಕ್ಷ ಸಂಸದೀಯ ಪಕ್ಷದ ನಾಯಕರಾದರು ಈಗ ರಾಜ್ಯಸಭೆಯಲ್ಲಿ ಇದ್ದಾರೆ ಹಾಗಾಗಿ ನನಗನ್ಸುತ್ತೆ ಖರ್ಗೆ ಅವರು ಇನ್ನೂ ಕೂಡ ಏನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಆ ರೀತಿಯ ಪ್ರಯತ್ನವನ್ನ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಖರ್ಗೆ ಅವರು ತುಂಬಾ ಹಿಂದೆಯೇ ಕೈ ಬಿಟ್ಟಿದ್ರು ಆದರೆ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಚರ್ಚೆ ಅದು ಖರ್ಗೆಯವರ ಕಾರಣದಿಂದಲೇ ಅದಕ್ಕೆ ಪರಮೇಶ್ವರ್ ಇದ್ದಾರೆ ಆ ಒಂದು ಚರ್ಚೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ನಡೀತದೆ ಆದರೆ ನನಗನ್ಸತ್ ನೋಡಿ ಈಗ ಖರ್ಗೆಯವರ ಆಯ್ಕೆಯ ಹಿಂದೆ ಕರ್ನಾಟಕದ ಬಣರಾಜಕೀಯ ಇದೆ ಅಂತ ನನಗನ್ಸಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಅಂದರೆ ಆ ಕಾರಣದಿಂದ ಖರ್ಗೆ ಅವರೇನು ರಾಷ್ಟ್ರೀಯ ಇಲ್ಲ ಆದರೆ ಕರ್ನಾಟಕದ ಚುನಾವಣೆಯ ಹಿನ್ನೆಲೆ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಕರ್ನಾಟಕದಲ್ಲೂ ಕೂಡ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ದಲಿತ ಬಲಗೈ ಏನಿದೆ ಕಾಂಗ್ರೆಸ್ನ ಒಂದು ಕಟ್ಟ ವೋಟ್ ಬ್ಯಾಂಕ್ ಇದೆ ಅದು ಇನ್ನಷ್ಟು ಜೊತೆಗೆ ನಿಲ್ಲುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇರುತ್ತೆ ಆದರೆ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕುಳಿತ ನಂತರ ಕರ್ನಾಟಕದ ಕಾಂಗ್ರೆಸ್ನ ರಾಜಕೀಯದ ಮೇಲೆ ಅದರ ಇಫೆಕ್ಟ್ ಏನು ಅಂತಕ್ಕಂಥದ್ದು ತುಂಬಾ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ ಯಾಕಂದರೆ ನಾವು ಹಿಂದೆ ಕೂಡ ನೋಡಿದ್ದೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎರಡು ಬಣಗಳಾಗಿದ್ವು ಇನ್ನೊಂದು ಕಡೆ ಪರಮೇಶ್ವರ್ ಕೂಡ ಅಧ್ಯಕ್ಷರಾಗಿದ್ರು ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವತ್ತಿಗೂ ಕೂಡ ಬಣ ರಾಜಕೀಯ ಇರುತ್ತೆ ಆದರೆ ಖರ್ಗೆ ಎಷ್ಟರ ಮಟ್ಟಿಗೆ ಪ್ರಿವೇಲ್ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಅಂಶ ರೈಟ್ ಯಾಕಂದ್ರೆ ನಿಶ್ಚಿತವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ವಿಟೋ ಇರುತ್ತೆ ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಖರ್ಗೆ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಈಗ ಅದು ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥದ್ದು ಇಟ್ ಇಸ್ ಟು ಅರ್ಲಿ ಆ್ಯಂಡ್ ಟು ಪ್ರಿಮ್ಯಾಚ್ಯೂರ್ ಟು ಡಿಸ್ಕಸ್ ಅಂತ ಅನಿಸುತ್ತೆ ಆದರೆ ನಾವೀಗೇನು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ರಾಜಕಾರಣ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೊಂದು ಹೊಸ ಆಯಾಮ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗೋದ್ರಿಂದ ಸಿಗತ್ತೆ ಅಂತ ಅನ್ಸುತ್ತೆ ಆ ಆಯಾಮದ ರಿಪರ್ಕೇಶನ್ಸ್ ಏನು ಅವ್ರು ಯಾರ ಜೊತೆ ನಿಲ್ತಾರೆ ಎರಡು ಬಣಗಳಾಗೋದು ಮೂರು ಬಣ ಆಗತ್ತಾ ಅಥವಾ ಖರ್ಗೆ ಅವರು ಒಂದು ರೀತಿಯಾಗಿ ಖರ್ಗೆ ಅವರ ಒಂದು ವ್ಯಕ್ತಿತ್ವ ಕೂಡ ನಿಶ್ಚಿತವಾಗಿದೆ ಕರ್ನಾಟಕದ ಬಹುತೇಕ ಕ್ಷೇತ್ರಗಳ ಮೇಲೆ ಅವರದೊಂದು ಹಿಡಿತ ಇದೆ ಅವ್ರದ್ದೇ ಆಗಿರ್ತಕ್ಕಂಥ ಬೆಂಬಲಿಗರಿದ್ದಾರೆ ಅದರ ಇಫೆಕ್ಟ್ ಏನು ಇದು ಕುತೂಹಲಕಾರಿ ಅಂಶ ಬಟ್ ನನಗನ್ಸುತ್ತೆ ಎರಡು ಬಣಗಳಿದ್ದಾಗ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇರತಕ್ಕಂಥದ್ದು ಮೂರನೇ ಬಣ ರಚನೆ ಆಗಲಿಕ್ಕಿಲ್ಲ ಆದರೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ನಿಶ್ಚಿತವಾಗಿ ಅದರ ಪರಿಣಾಮ ಇರುತ್ತೆ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಟೋ ನಡೀತಾ ಇತ್ತು ಅಂತ ನಾವು ಅನ್ಕೊಳ್ತಾ ಇದ್ವಿ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಆಗೋದ್ರಿಂದ ಅದಕ್ಕೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಆಯಾಮ ಸಿಗುತ್ತೆ ಅಂತ ಅನ್ಸುತ್ತೆ ಖಂಡಿತ ಅದು ಮುಂದಿನ ಎಲೆಕ್ಷನ್ ಮೇಲೆ ಬಹಳ ದೊಡ್ಡ ಪರಿಣಾಮ ಖಂಡಿತ ಬೀರುತ್ತೆ ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಸೊ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಖರ್ಗೆ ಆಯ್ಕೆಯಾದ ನಂತರ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿಯ ಇಫೆಕ್ಟ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಪ್ರಶಾಂತ್ ಹೇಳದ ಹಾಗೆ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಮೂರು ಬಣಗಳಾಗತ್ತಾ ಅನ್ನೋದು ಸದ್ಯದ ಕುತೂಹಲ ಒಂದಂತೂ ಹೌದು ಖರ್ಗೆ ಅವರ ಹಿಡಿತ ರಾಜ್ಯದ ಮೇಲೆ ಬಿಗಿಯಾಗುತ್ತೆ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ